ಮೊನ್ನೆ ಒಂದು ಮೀಟಿಂಗ್ ಆಯಿತು, ಅದರಲ್ಲಿ ಹಿಂದಿನ ಸರ್ಕಾರದಲ್ಲಿ ಆದೇಶ ಮಾಡಿದ್ದಾರೆ ಹಣ ಬಿಡುಗಡೆ ಮಾಡಿಲ್ಲ, ಕೆಲವಕ್ಕೆ 50% ಹಣ ಕೊಟ್ಟಿದ್ದಾರೆ, ಇನ್ನು ಕೆಲವಕ್ಕೆ ಆಮೇಲೆ ಈ ವರ್ಷ ಎಷ್ಟು ಹಣದ ಲಭ್ಯತೆ ಇದೆ ಇದರ ಬಗ್ಗೆ 30ನೇ ತಾರೀಕು ಒಳಗಡೆ ಒಂದು ರಿಪೋರ್ಟ್ ಕೊಡಿ ಅಂತ ನಾನು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ನಮ್ಮ ಕಟಾರಿಯಾ ಅವರು ಮತ್ತೆ ಬಸವರಾಜೇಂದ್ರ ಆಯುಕ್ತರು ನಾವು ಮೂವರು ಮೀಟಿಂಗ್ ಮಾಡಿದ್ವಿ. ನಮ್ಮ ಆಯುಕ್ತರು ಏನು ಮಾಡಿದ್ದಾರೆ, ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ, ನಾವು ಯಾವ ಕೆಲಸನೂ ನಿಲ್ಲಿಸಿ ಅಂತ ನಾವು ಹೇಳಿಲ್ಲ. ಈಗ ಶೇಕಡ 50ರಷ್ಟು ಹಣ ಕೊಟ್ಟಿದ್ರೆ ಕೆಲಸ ಪ್ರಾರಂಭ ಆಗಿದ್ರೆ ಯಾಕೆ ನಿಲ್ಲಿಸಬೇಕು, ಅವಶ್ಯಕತೆ ಇಲ್ಲ. 50ಕ್ಕಿಂತಲೂ ಹೆಚ್ಚು ಹಣ ಕೊಟ್ಟಿರ್ತಕ್ಕಂಥದ್ದನ್ನ ಹಣ ಕೊಡದೇ ಇದ್ರೆ ಬೇರೆ ಪ್ರಶ್ನೆ. ಹಣ 50% ಬಿಡುಗಡೆ ಮಾಡಿದ್ದಾರೆ, ಅದು ನಿಲ್ಲಿಸೋ ಅವಶ್ಯಕತೆ ಇಲ್ಲ ಅಲ್ವಾ? ಯಾವುದು ಯಾವ ಸ್ಥಿತಿಲಿ ಇದೆ ಅನ್ನೋದನ್ನ ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ವಿ ಅಷ್ಟೇ, ಯಾವ ಕೆಲಸನೂ ನಿಲ್ಲಿಸಿ ಅಂತ ಹೇಳಿಲ್ಲ. ಆಯುಕ್ತರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಬೆಳಿಗ್ಗೆ ಅದನ್ನ ವಿತ್ಡ್ರಾ ಮಾಡಿ ಅಂತ ಹೇಳಿದ್ದೀನಿ, ಕಟಾರಿ ಅವರಿಗೂ ಹೇಳಿದ್ದೀನಿ, ಆ ಲೆಟರ್ ವಿತ್ಡ್ರಾ ಮಾಡಿ ಅಂತ ಹೇಳಿದ್ದೀನಿ. ಆಮೇಲೆ ನಮ್ಮ ಗಮನಕ್ಕೆ ಬಂದಿರ್ತ ಬರದೆ ಮಾಡಿರತಕ್ಕಂಥದ್ದು ಅವರು ಆಯುಕ್ತರು ಕನ್ಫ್ಯೂಸ್ ಮಾಡ್ಕೊಂಡು ಆ ರೀತಿ ಮಾಡಿದ್ದಾರೆ. ಆಮೇಲೆ ಶೇಖ್ ಈಗ 1 ಕೋಟಿ ಸ್ಯಾಂಕ್ಷನ್ ಆಗಿರುತ್ತೆ, ಅದರಲ್ಲಿ 50 ಲಕ್ಷ ಹಣ ಬಿಡುಗಡೆ ಮಾಡಿರ್ತಾರೆ, ಅದನ್ನ ಯಾಕೆ ನಿಲ್ಲಿಸಬೇಕು, ಬೇಕಾಗಿಲ್ಲ ಅಲ್ವಾ? ಹಣ ಕೊಡದೇ ಇದ್ರೆ 1 ಕೋಟಿ ಪೇಪರ್ ಆರ್ಡರ್ ಆಗ್ಬಿಟ್ಟಿರುತ್ತೆ, ಹಣ ಬಿಡುಗಡೆ ಮಾಡಿರೋದಿಲ್ಲ ಅಲ್ವಾ? ಹಣ ಬಿಡುಗಡೆ ಮಾಡದೇ ಇದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಷ್ಟೇ. ಆಮೇಲೆ ಅದನ್ನ ವಿತ್ಡ್ರಾ ಮಾಡಿ ಅಂತ ಹೇಳಿದ್ದೀನಿ. 30ನೇ ತಾರೀಕು ಅಷ್ಟೊತ್ತಿಗೆ ನಮಗೆ ವಾಸ್ತುಸ್ಥಿತಿ ನಮಗೆ ಗೊತ್ತಾಗುತ್ತೆ. ಮತ್ತೆ ಇಲ್ಲ 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 ಇಲ್ಲ, ಕಾಮಗಾರಿ ಅದ್ರ ಬಗ್ಗೆ ಸಮ ಇದೇ ಇಲ್ಲ, ಇಲ್ಲ ಯಾವ ಇದು ಇಲ್ಲ. ಶೇಕಡ 50ರಷ್ಟಕ್ಕಿಂತಲೂ ಹೆಚ್ಚು ಹಣ ಯಾವುದು ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಅದೆಲ್ಲ ಕೂಡ ಮುಂದುವರಿಬಹುದು, ಯಾವ ಅಡ್ಡಿನೂ ಕೂಡ ಯಾವುದು ಇಲ್ಲ. ಯಾವ ದೇವಸ್ಥಾನದ ಕೆಲಸನೂ ನಾವು ನಿಲ್ಸೋಕೂ ಹೋಗೋದಿಲ್ಲ. ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಅವರು, ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಸ್ಟೇಟಸ್ ಕೇಳಿದ್ವಿ ಅಷ್ಟೇ, ಈಗ ಸ್ಟೇಟಸ್ ಕೇಳಿದ್ವಿ, ಯಾವ ಸ್ಟೇಜ್ ಅಲ್ಲಿದೆ, ಎಷ್ಟು ಹಣ ಇದೆ, ಯಾವ ದೇವಸ್ಥಾನದ್ದು ಯಾವ ಕೆಲಸಗಳು ಎಷ್ಟು ಬಿಡುಗಡೆ ಮಾಡಿದ್ದಾರೆ, ಎಷ್ಟು ಕೆಲಸ ನಡೀತಾ ಇದೆ ಅನ್ನೋದನ್ನ ಸ್ಟೇಟಸ್ ಕೊಡಿ ಅಂತ ನಾವು ಕೇಳಿದ್ವಿ ಅಷ್ಟೇ. 30ನೇ ತಾರೀಕು ಅಷ್ಟೊಳಗೆ ಕೊಡಿ ಅಂತ ನಾವು ಕೇಳಿದ್ವಿ ಅಷ್ಟೇ, ಯಾಕಂದ್ರೆ ಹೊಸದಾಗಿ ಮತ್ತೆ ಹಣ ಬಿಡುಗಡೆ ಮಾಡಬೇಕಲ್ಲ. ಸ್ಟೇಟಸ್ ಕೇಳಿದ್ದನ್ನ ನಮ್ಮ ಆಯುಕ್ತರು ತಪ್ಪಾಗಿ ಅರ್ಥ ಮಾಡ್ಕೊಂಡು ಆ ರೀತಿ ಮಾಡಿದ್ದಾರೆ. ಬೆಳಿಗ್ಗೆನ ಆಯುಕ್ತರಿಗೆ ಹೇಳಿದ್ದೀನಿ, ವಿತ್ಡ್ರಾ ಮಾಡ್ತಾರೆ ಅದನ್ನ, ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ನಾನು ಪತ್ರಿಕೆಗಳು ನೋಡಿದ್ನಪ್ಪ, ಮತ್ತೆ ಅವರ ಬೆಂಬಲಿಗರು ಕೂಡ ನೀವು ಬರ್ತಿರೋ ಬಿಡ್ತಿರೋ ನಾವು ಹೋಗ್ತೀವಿ ಅಂತ, ಕಾಂಗ್ರೆಸ್ ವಾಪಸ್ ಹೋಗ್ತೀವಿ ಅಂತ ಬೆಂಬಲಿಗರ ಹೇಳಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ಓದ್ದೆ. ನೋಡೋಣ ಏನಾಗುತ್ತೆ, ನೋಡೋಣ. ಈಗ ಕಾಲ ಬದಲಾವಣೆ ಆಗ್ತಾ ಹೋಗುತ್ತೆ, ಹಾಗೆ ನಿರ್ಧಾರಗಳು ಬದಲಾವಣೆ ಆಗ್ತಾ ಹೋಗುತ್ತೆ ಅಲ್ವಾ? ಸಿದ್ದರಾಮಯ್ಯವರು ಆವತ್ತಿನ ಸಂದರ್ಭಕ್ಕೆ ಅವರತ್ತಿ ಹೇಳಿದ್ರು ಅಲ್ವಾ? ಬಟ್ ಈಗಿನ ಕಾಲಘಟ್ಟ ಬೇರೆ ಇದೆ ಅಂತ ಹೇಳ್ತೀರಾ ಸರ್? ಅನಿವಾರ್ಯ ಆತರ ಅಲ್ಲ, ಈಗ ಅವರಿಗೆ ಅನಿವಾರ್ಯತೆ ಪ್ರಶ್ನೆ ಬರೋದಿಲ್ಲ ಇದರಲ್ಲಿ. ಈಗ ಅಲ್ಲಿ ತಪ್ಪು ತಿಳುವಳಿಕೆಯಿಂದ ಬಿಜೆಪಿಗೆ ಹೋಗಿದ್ರು, ನಾವು ಮಾಡಿರತಕ್ಕಂಥದ್ದು ತಪ್ಪು, ಕಾಂಗ್ರೆಸ್ ಸರಿ, ಕಾಂಗ್ರೆಸ್ ಅಲ್ಲಿ ಮುಕ್ತ ಸ್ವಾತಂತ್ರ್ಯ ಇರುತ್ತೆ, ಅಲ್ಲಿ ಬಿಜೆಪಿಲಿ ಗೊತ್ತಲ್ಲ ನಿಮ್ಗೆ ಉಸಿರು ಕಟ್ಟೋ ವಾತಾವರಣ ಏನ್ ಹೇಳಿ, ಈ ಬೋನಲ್ಲಿ ಕೆಜಿಗಳಲ್ಲಿ ಕೋಳಿಗಳನ್ನ ಹಾಕ್ಬಿಟ್ಟಿರ್ತಾರಲ್ಲ, ಆತರ ಇರ್ಬೇಕು ಅವ್ರು ಬಿಜೆಪಿನಲ್ಲಿ. ಇವರೆಲ್ಲ ಇಲ್ಲಿ ಮುಕ್ತವಾಗಿದ್ದವರು ಕಾಂಗ್ರೆಸ್ ಅಲ್ಲಿ ಅಲ್ವಾ? ಅಲ್ಲೋಗ ಆತರ ಇರೋಕಾಗತ್ತಾ? ಬಿಜೆಪಿನವ್ರಿಗೆ ರೂಢಿ ಆಗ್ಬಿಟ್ಟಿದೆ, ಮೊದಲಿಂದಲೂ ಇದ್ರಲ್ಲ, ಅವ್ರಿಗೆ ರೂಢಿ ಆಗೋಬಿದೆ ಆ ವಾತಾವರಣ, ನಮ್ಮವ್ರಿಗೆ ಅದು ಆಗೋದಿಲ್ಲ. ಸರ್, ಈಗ ಲೋಕಸಭೆಯಲ್ಲಿ ಹಾಗಾದ್ರೆ ಬೆಂಗಳೂರಲ್ಲೂ 3 ಸ್ಥಾನ ಗೆಲ್ತೀರಾಗಲ್ಲ ವಾಪಸ್? ಬೆಂಗಳೂರು ಅಂತಲ್ಲ, ಕರ್ನಾಟಕ ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ ಕನಿಷ್ಠ 20 ಗೆಲ್ಲಬೇಕು ಅಂತ ನಮ್ಮ ಟಾರ್ಗೆಟ್. ಈಗ ಈ ಒಂದು ಪಕ್ಷ ಬಿಟ್ಟು ಹೋದವ್ರನ್ನ ಕರೆ ತರುವಂತ ವಿಚಾರ ಅದು ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿದೆಯಾ, ಅಥವಾ ಈಗ ಮೊನ್ನೆ ಡಿ ಕೆ ಸುರೇಶ್ ಅವ್ರನ್ನ ಬಿಬಿ ನಾಯಕ್ ಅವರು ಭೇಟಿಯಾಗಿದ್ದಾರೆ,
ಮತ್ತು ಬೇರೆ ಬೇರೆ ಜಿಲ್ಲಾಗಳಿಂದ ಪಕ್ಷ ಬಿಟ್ಟು ಹೋದಂತವ್ರು ಮತ್ತೆ ಬರಬೇಕು ಅಂತ ಒಂದಷ್ಟು ಜನ ಅಪ್ರೋಚ್ ಮಾಡ್ತಾರೆ. ಇದು ರಾಜ್ಯಾಂತ ನಡೀತಾ ಇದೆ, ಇದು ರಾಜ್ಯದ ವಿಚಾರ ಅಲ್ವಾ? ನೀವು ರಾಜ್ಯಾಧ್ಯಕ್ಷರನ್ನ ಕೇಳಬೇಕು, ಬೆಂಗಳೂರದ ನನಗೆ ಕೇಳಿ. ರಾಮಲಿಂಗ ರೆಡ್ಡಿ ಅವರಿಗೆ ಎಸ್ ಕೆ ಸೋಮಶೇಖರ್ ಆಗಿದ್ದರು, ವೈರತ್ಯ ಬಸವರಾಜ್ ಅವರಾಗಿದ್ದರು, ಗೋಪಾಲಯ್ಯ ಆಗಿದ್ದರು, ಇವರೆಲ್ಲರೂ ಮತ್ತೆ ವಾಪಸ್ ಬರ್ತಾರೆ ಅನ್ನುವಂತ ಏನಾದರೂ ಮುಂದಾದ್ರೆ ನಿಮ್ಮ ಮುಕ್ತ ಸ್ವಾಗತ ಇದೆಯಾ? ಈಗ ಇದನ್ನ ಸಿ ಎಲ್ ಪಿ ನಾಯಕರು, ನಮ್ಮ ಅಧ್ಯಕ್ಷರು ಎಲ್ಲ ಮುಖಂಡರು ಕೂತು ಒಟ್ಟಾಗಿ ಚರ್ಚೆ ಮಾಡಿ ತಗೋಬೇಕು. ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಹೇಳಕ್ಕಾಗತ್ತಾ? ಇದು ಪಕ್ಷದ ಅಭಿಪ್ರಾಯನೇ ನನ್ನ ಅಭಿಪ್ರಾಯ. ನನಗೆ ಗೊತ್ತಿಲ್ಲ, ನನ್ನ ಕ್ಷೇತ್ರದಲ್ಲಿ ಇರೋದವರು, ಆದರೆ ಈ ವಿಚಾರ ನನ್ನ ಹತ್ರ ಯಾವತ್ತೂ ಮಾತಾಡಿಲ್ಲ. ರೆಗ್ಯುಲರ್ ಆಗಿ ಮಾತಾಡ್ತಾ ಇರ್ತೀವಿ, ಆದರೆ ರಾಜಕೀಯ ಮಾತಾಡಿರಲಿಲ್ಲ. ಇಲ್ಲ, ನನಗೆ ಯಾರಿಗೂ ಕೊಟ್ಟಿಲ್ಲ. ಈಗಲ್ಲ, ಅದು ಬಹಳ ಹಿಂದೆ, ಹತ್ತು ಏಳೆಂಟು ವರ್ಷಕ್ಕೆ ಮುಂಚೆ. ಸರ್, ಇವರೆಲ್ಲ ಕಾಂಗ್ರೆಸ್ ವಾಪಸ್ ಬಂದ್ರೆ ಚುನಾವಣೆಗೆ ಹೆಲ್ಪ್ ಆಗುತ್ತಾ ಸರ್? ಖಂಡಿತ ಆಗುತ್ತೆ, ಬಿಬಿಎಂಪಿಗೂ ಎರಡಕ್ಕೂ ಆಗುತ್ತೆ. ಈಗ ಸೋಮಶೇಖರ್ ಗೆದ್ದಿದ್ರು, ಮತ್ತೆ ನಾವ್ ಯಾಕೆ ಅಲ್ಲಿ ಸೋತ್ವಿ? ಈಗ ಗೆಲ್ಲಬೇಕಾದ್ರೆ ಪಕ್ಷದ ವರ್ಚಸ್ಸು ಜೊತೆಗೆ ಅಭ್ಯರ್ಥಿ ವರ್ಚಸ್ಸು ಬಹಳ ಮುಖ್ಯ. ಗಾಳಿ ಇತ್ತು ಹಿಂದೆ ಜೆ ಡಿ ಎಸ್ ಅಂತಲ್ಲಿ, ಇದೇ ರೀತಿ ಯಾರು ನಿಂತರು ಗೆಲ್ಲೋರು, ಬಿಜೆಪಿನಲ್ಲೂ ಗೆಲ್ಲೋರು, ಕಾಂಗ್ರೆಸ್ ಅಲ್ಲೂ ಗೆಲ್ಲೋರು. ಈಗ ಮೂರು ಪಕ್ಷಗಳಲ್ಲೂ ಕೂಡ ಪಕ್ಷನೂ ಬೇಕು, ಜೊತೆಗೆ ವೈಯಕ್ತಿಕ ವರ್ಚಸ್ಸು ಬೇಕು. ಕಾಲ ಬದಲಾವಣೆ ಆಗಿದೆ ಸರ್. ಅವಾಗ ಅವರು ಬಿಜೆಪಿಯಲ್ಲಿ ಇದ್ದಾಗ ಅಧಿಕಾರವನ್ನು ಅನುಭವಿಸಿದ್ರು, ಕಾಂಗ್ರೆಸ್ ಬಿಟ್ಟಲ್ಲಿ ಹೋದಾಗ, ಈಗ ಅಧಿಕಾರ ಇಲ್ಲ, ಹಾಗಾಗಿ ಕಾಂಗ್ರೆಸ್ ಏನೋ ಬರಬೇಕು ಅಂತ ಮುಂದಾಗಿದ್ದಾರೆ. ಆ ತರ ಅಲ್ಲ, ಈಗ ನಾನು ಆಗ್ಲೇ ಹೇಳಿದಲ್ಲ, ಇಲ್ಲಿ ಈ ಹಕ್ಕಿಗಳು ಹಾರಾಡ್ಕೊಂಡಿರುತ್ತೆ, ಅದು ಕಾಂಗ್ರೆಸ್ ಕಲ್ಚರ್. ಬಿಜೆಪಿಯಲ್ಲಿ ಏನ್ ಮಾಡ್ತಾರೆ, ಹಕ್ಕಿಗಳನ್ನ ತೆಗೆದು ಗೂಡೊಳಗಡೆ ಹಾಕ್ಬಿಡ್ತಾರೆ, ಅವರು ಸ್ವಾತಂತ್ರ್ಯ ಇರೋದಿಲ್ಲ, ಅದಕ್ಕೆ ಅವ್ರಿಗೆ ಬೇಸರ ಆಗಿರ್ಬೇಕು. ವೆಲ್ಕಮ್ ಮಾಡ್ತೀರಲ್ಲ, ಅದು ಪಕ್ಷದ ಅಧ್ಯಕ್ಷರು ಸಿ ಎಲ್ ಪಿ ನಾಯಕರಿಗೆ ಬಿಟ್ಟಿದ್ದು. ಈಗ ನಿನ್ನೆ ಸೋಮಶೇಖರ್ ಅವ್ರನ್ನ ಕರ್ಕೊಂಡ್ ಬರಬೇಕು, ಕರಗೋ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಅಂತಂದೇಳಿ ನೆಲಮಂಗಲ ಹೇಳಿದ್ದಾರೆ. ಶಾಸಕರು ಅವ್ರನ್ನ ಕೇಳಿ, ನೀವು ಅವ್ರನ್ನ ಕೇಳಿ ನನಗೆ ಹೆಂಗ್ ಕೇಳ್ತೀರಪ್ಪ ನೀವು? ಹಿರಿಯರ ಸರ್, ನಿಮ್ ಗಮನಕ್ಕೆ.